ಎಲ್ರಿಗೂ ನಮಸ್ಕಾರ. ಇವತ್ತು ಕಾಟಿ ರೋಲ್ ಅಂತ ಮಾಡ್ತಾ ಇದ್ದೀನಿ. ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬೇಗ ಆಗುತ್ತೆ ಇದು. ಮೊದಲೇದಾಗಿ ನಾನು ಗೋಧಿ ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ನಾರ್ಮಲ್ ಆಗಿ ಇದನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಹೊರಗಡೆ ಸಿಗೋ ಅಂಥದ್ದು. ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೃದುವಾಗಿ ಚಪಾತಿಗೆ ನಾವು ಹಿಟ್ಟನ್ನು ಕಲಸ್ಕೋತೀವಲ್ಲ ಆ ರೀತಿಯಾಗಿ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಒಂದು ಮೃದುವಾದ ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಸ್ಕೋಬೋದು. ಈಗ ಚೆನ್ನಾಗಿ ನಾದಿ ಆನಂತರ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದು 10-20 ಸೆಕೆಂಡು ನಾದಿಕೊಂಡು ಒಂದು 30 ನಿಮಿಷ ನೆನೆಯೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಸ್ಟಫ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾದ ನಂತರ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅಂದಿದೆ. ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಒಂದು ಈರುಳ್ಳಿ ಈ ರೀತಿಯಾಗಿ ಹೆಚ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಆನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು 1/2 ಸ್ಪೂನ್ನಷ್ಟು ಅಥವಾ 1 ಸ್ಪೂನ್ನಷ್ಟು ಹಾಕ್ಕೋಬೋದು. ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ಇದನ್ನು ಸಹ ಬಾಡಿಸ್ಕೊಂಡು ಇದಕ್ಕೆ ನಿಮಗೆ ಬೇಕಾದ ತರಕಾರಿನ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನೀವು ಮಶ್ರೂಮು ಬೀನ್ಸು ಹಾಕ್ಕೋಬೋದು. ಈಗ ಬಾಡಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗಾಗೋದು ಬೇಡ. ಇದಕ್ಕೆ 1 ಟೊಮೆಟೊ, ಅರಿಶಿನ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಸಣ್ಣ ಊರಿನಲ್ಲಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಚಾಟ್ ಮಸಾಲ, ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ತರಕಾರಿ ಎಲ್ಲ ಕ್ರಿಸ್ಪಾಗಿ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಬೆಂದಿರಬೇಕು ಆದರೆ ಕ್ರಿಸ್ಪಾಗಿ ಇರಬೇಕು. ಇದಕ್ಕೆ 2 ಸ್ಪೂನ್ನಷ್ಟು ಟೊಮೆಟೊ ಸಾಸು ಅಥವಾ ಕೆಚಪ್ಪು, 1 ಕಪ್ನಷ್ಟು ಪುಡಿ ಮಾಡ್ಕೊಂಡಿರೋ ಪನ್ನೀರು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಉರಿ ಸಣ್ಣದಿರಲಿ. ಈಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ, ಆರಕ್ಕೆ ಬಿಡೋಣ. ಪನ್ನೀರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬಾಡಿಸೋದು ಬೇಡ. ಈಗ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಪದರ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಗುಂಡನೆಯ ಒಂದು ಚಪಾತಿನ ಮಾಡ್ಕೋಬೇಕು. ತುಂಬ ದಪ್ಪಕ್ಕೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ. ಯಾಕೆಂದರೆ ನಾವು ಸ್ಟಫ್ ಒಳಗಡೆ ಇಡೋದ್ರಿಂದ ತುಂಬ ತೆಳ್ಳಗೆ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಈಗ ನಾವು ಚಪಾತಿನ ಬೇಯಿಸ್ಕೊಳ್ಳೋಣ. ತವಾ ಕಾದಿದೆ. ಈಗ ತಿರುಗಿಸಿ ಹಾಕ್ಕೊಂಡು ಸಣ್ಣ ಸಣ್ಣ ಕೆಂಪು ಚುಕ್ಕಿಗಳು ಬರುತ್ತಲ್ಲ ಅಷ್ಟು ಬಂದರೆ ಸಾಕು, ಕಪ್ಪಗಾಗೋದು ಬೇಡ. ಈ ರೀತಿಯಾಗಿ ಬಂದರೆ ಎಲ್ಲ ಕಡೆ ಚೆನ್ನಾಗಿ ಬೆಂದಿದ್ರೆ ಸಾಕು, ತೆಕ್ಕೊಂಬಿಡೋಣ. 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ಚಪಾತಿ ಇದ್ದರೆ ಸಾಕು. ಇದಕ್ಕೆ ನಾನು ಗ್ರೀನ್ ಚಟ್ನಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸಾಸ್ ಹಾಕ್ಕೋಬೋದು, ಇಲ್ಲ ಬಟರು, ಇಲ್ಲ ಇನ್ಯಾವುದಾದ್ರೂ ಒಂದು ಸಾಸು ನಿಮಗೆ ಸಿಕ್ಕಿದ್ರೆ ಅದನ್ನು ಹಾಕ್ಕೋಬೋದು. ನಾವು ಮಾಡ್ಕೊಂಡಿರೋ ಒಂದು ಸ್ಟಫ್ನ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಸರ್ವ್ ಮಾಡುವಂಥದ್ದು. ತುಂಬ ರುಚಿಯಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತಕ್ಷಣಕ್ಕೆ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಇದನ್ನು ಮಾಡಿಕೊಡ್ಬೋದು. ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು. ಇದನ್ನು ಈ ರೀತಿಯಾಗಿ ಒಂದು ಬಟರ್ ಪೇಪರಲ್ಲಿ ರ್ಯಾಪ್ ಮಾಡಿ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಕೊಡ್ಬೋದು. ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.